ಸಾಲು ರಜೆ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನಸಂಖ್ಯೆ ಸೇರಿದ್ದಾರೆ ಊರುಗಳತ್ತ ಜನ ಮುಖ ಮಾಡ್ತಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಅಲ್ಲಿ ನೆರೆದಿದ್ದಾರೆ ರಾಜ್ಯದೊಂದಿಗೆ ಇನ್ನೂರ ಐವತ್ತು ಅಂತರ ರಾಜ್ಯಕ್ಕೆ ಹೆಚ್ಚುವರಿ ಬಸ್ಗಳನ್ನ ನಿಯೋಜಿಸಲಾಗಿದೆ ಸಾಲು ಸಾಲು ರಜೆ ಇರೋ ಕಾರಣ ಮೆಜೆಸ್ಟಿಕ್ ನಲ್ಲಿ ಜನ ದಟ್ಟಣೆ ಉಂಟಾಗಿದೆ ಊರುಗಳತ್ತ ಜನ ಮುಖ ಮಾಡ್ತಾ ಇದ್ದಾರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ನಾಡಿದ್ದು ವರಮಹಾಲಕ್ಷ್ಮಿ ಮತ್ತೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಆಗಿರೋದ್ರಿಂದ ಜನ ತಮ್ಮ ಊರುಗಳತ್ತ ಮುಖ ಮಾಡ್ತಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ ಿ ಹಬ್ಬ ಹಾಗೂ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳತ್ತ ಜನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಇವತ್ತು ರಾತ್ರಿಯೇ ಅವರವರ ಊರುಗಳಿಗೂ ಕೂಡ ತೆಳ್ತಾ ಇದ್ದಾರೆ ಹೀಗಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ ನೋಡಬಹುದಾಗಿದೆ ದೃಶ್ಯಗಳಲ್ಲಿ ಟರ್ಮಿನಲ್ ಒನ್ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಪ್ರಯಾಣಿಕರ ಸಂಖ್ಯೆ ಇದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ ಪ್ರಮುಖವಾಗಿ ನಾಳೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ರಜಾ ನಾಡಿದ್ದು ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಶನಿವಾರ ಹದಿನೇಳನೇ ತಾರೀಕು ಒಂದು ದಿನ ರಜೆಯನ್ನು ಹಾಕಿದರೆ ಹದಿನೆಂಟನೇ ತಾರೀಕು ಕೂಡ ಭಾನುವಾರ ಇದೆ ಈ ಒಂದು ಭಾನುವಾರ ಭಾನುವಾರದ ನಂತರ ಸೋಮವಾರ ಹತ್ತೊಂಬತ್ತನೇ ತಾರೀಕು ಕೂಡ ವರಮಹಾಲಕ್ಷ್ಮಿ ಹಬ್ಬ ಇದೆ ಈ ನಿಟ್ಟಿನಲ್ಲಿ ಜನ ಅವರವರ ಕುಟುಂಬದೊಂದಿಗೆ ಹಬ್ಬವನ್ನು ಆಚರಣೆಯನ್ನು ಮಾಡಲಿಕ್ಕೆ ಇರಬಹುದು ಜೊತೆಗೆ ಲಾಂಗ್ ಆಗಿರ್ತಕ್ಕಂಥ ವೀಕೆಂಡನ್ನು ಎಂಜಾಯನ್ನು ಮಾಡಲಿಕ್ಕೂ ಕೂಡ ಅವರವರ ಊರುಗಳತ್ತ ಕೂಡ ತೆರತಾ ಇದ್ದಾರೆ ಪ್ರಮುಖವಾಗಿ ಕೆ ಎಸ್ ಆರ್ ಟಿ ಸಿಯಿಂದ ಈಗ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಎಕ್ಸ್ಟ್ರಾ ಬಸ್ಸಸ್ಗಳನ್ನ ಕೂಡ ಬಿಡಲಾಗಿದೆ ಜೊತೆಗೆ ಇಂಟರ್ಸ್ಟೇಟಿಗೂ ಕೂಡ ಅರವತ್ತಕ್ಕೂ ಹೆಚ್ಚು ಒಂದು ಬಸ್ಸಸ್ಗಳನ್ನ ಕೂಡ ಬಿಡಲಾಗಿದೆ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಈ ಭಾಗದಲ್ಲಿ ಟರ್ಮಿನಲ್ ಒನ್ ಭಾಗದಲ್ಲಿ ಹೆಚ್ಚಾಗಿ ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಗೂ ಅಂದರೆ ರಾಯಚೂರು ಇರಬಹುದು ಬಳ್ಳಾರಿ ಇರಬಹುದು ಚಳ್ಳಕೆರೆ ಇರಬಹುದು ಮಾನ್ವಿ ಇರಬಹುದು ಉತ್ತರ ಕರ್ನಾಟಕದ ಭಾಗಗಳಿಗೆ ಹೆಚ್ಚಾಗಿ ಬಸ್ಸಸ್ಗಳನ್ನ ಕೂಡ ಬಿಡಲಾಗಿದೆ ಹೀಗಾಗಿ ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ನೋಡ್ತಾ ಹೋಗ್ತೇವೆ ಇನ್ನು ಇಲ್ಲೊಬ್ರು ಪ್ರಯಾಣಿಕರಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಾರೆ ಸರ್ ಎಲ್ಲಿಗೆ ಹೋಗ್ತಾ ಇರೋದು ಎಷ್ಟೊತ್ತಿಗೆ ಬಂದ್ರಿ ಹೇಗೆ ಇವಾಗ ನಾವು ಧಾರವಾಡ ಕೊಂಟಿವಿ ಮೇಡಮ್ ಸುಮಾರು ಸಾಕಷ್ಟು ಜನರು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಿಕ್ಕೆ ತಮ್ಮ ತಮ್ಮ ಊರಿಗೆ ಹೊಡ್ತಾ ಇದ್ದಾರೆ ಪ್ರಯಾಣಿಕರು ಸಾಕಷ್ಟು ಆಗಿಬಿಟ್ಟಿದ್ದಾರೆ ಟ್ರೈನಲ್ಲಿ ಟಿಕೆಟ್ ಕೂಡ ಕನ್ಫರ್ಮೇಷನ್ ಆಗಿಲ್ಲ ಸುಮ್ಮನೆ ಬಸ್ನ ನೋಡ್ತಾ ಇದ್ದೇವೆ ಬಸ್ನಲ್ಲಿ ಟಿಕೆಟ್ ಸಿಕ್ಕರೆ ಹೋಗ್ಬೋದು ಅಂತೇಳಿ ನಮಸ್ಕಾರ ಮೇಡಮ್ ನಾವು ಗುಲ್ಬರ್ಗಕ್ಕೆ ಹೋಗ್ಬೇಕಿತ್ತು ಈಗ ನಾ ಕಂಟಿನ್ಯೂ ನಾಲ್ಕು ದಿನ ರಜೆ ಸಿಗ್ತಾ ಇದೆ ಎಲ್ಲರೂ ಕೂಡ ಸರ್ಕಾರಿ ನೌಕರರು ಎಲ್ಲ ಅವ್ರವ್ರ ಊರ ಕಡೆ ಹೋಗ್ತಾ ಇದ್ದಾರೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಇದೆ ಎಲ್ಲರೂ ಎಟ್ ಎ ಟೈಮ್ ಆಗಿ ಎಲ್ಲ ಸುತ್ತ ರಾಜ್ಯ ತುಂಬ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಸೊ ಎಲ್ಲ ವೇಟಿಂಗ್ ಲಿಸ್ಟಲ್ಲಿ ತೋರಿಸ್ತಾ ಇತ್ತು ಸೊ ನಾವು ಟ್ರೈ ಮಾಡ್ತಾ ಇದ್ದೀವಿ ಬಸ್ಗೆ ಆದಷ್ಟು ಆಗ್ತಾ ಇದೆ ಮೇಡಮ್ ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ಬಸ್ಸಸ್ಗಳು ಕೂಡ ಫುಲ್ ಆಗಿ ಹೋಗ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ ಒಂದು ಬಸ್ ಬಂದರೆ ಸಾಕು ಜನ ಮುಗಿಬಿದ್ದು ಸೀಟಿಗಾಗಿ ಬೀಳ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ ಹೀಗಾಗಿ ಐದು ದಿನ ರಜೆಯನ್ನ ಕೆಲವೊಂದಿಷ್ಟು ಜನ ಟ್ರಿಪ್ಗಳ ಮೂಲಕ ಕಳ್ಳಲಿಕ್ಕೆ ಊರುಗಳಿಗೆ ಹೋಗ್ತಾ ಇದ್ದಾರೆ ಮತ್ತೊಂದಿಷ್ಟು ಜನ ಈ ಒಂದು ಐದು ದಿನವನ್ನು ಕುಟುಂಬದವರೊಂದಿಗೆ ಕಳಲಿಕ್ಕೂ ಕೂಡ ಹೊಡ್ತಾ ಇದ್ದಾರೆ ಹೀಗಾಗಿ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಗಂಟೆಯಿಂದ ಗಂಟೆಗೆ ಕೂಡ ಹೆಚ್ಚಾಗ್ತಾನೆ ಇದ್ದು ಪ್ರಯಾಣಿಕರು ತುಂಬಿ ತುಳುತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು